ದರ್ಶನ್ ಬರೋದಿಕ್ಕಾಗಿ ಕಾಯ್ತಾ ಇರೋದು ಬರೀ ಹೆಂಡತಿ ಮಕ್ಳು ಮಾತ್ರ ಅಲ್ಲ ಒಂದು ಗುಂಪೆ ಇದೆ ಕರ್ನಾಟಕದಲ್ಲಿ ಆ ಗುಂಪಲ್ಲಿ ಒಂದಷ್ಟು ಉದ್ರೇಕಿಗಳಿದ್ದಾರೆ ಒಂದಷ್ಟು ಪ್ರಾಮಾಣಿಕ ಅಭಿಮಾನಿಗಳು ಕೂಡ ಇದ್ದಾರೆ ದರ್ಶನ್ ಬರ್ತಾರಾ ಸರ್ ಅಲ್ಲ ಅವ್ನು ತಪ್ಪು ಮಾಡಿದ್ರೆ ನೆನೇ ನನ್ಗೆ ಏನು ಸಮಸ್ಯೆ ಇಲ್ಲ ಕಾನೂನಿಗೆ ನಾವೇನು ಅವನೇನ್ ದೊಡ್ಡವನಲ್ಲ ನಾವು ಏನ್ ದೊಡ್ಡವನಲ್ಲ ಅವ್ನು ತಪ್ಪು ಮಾಡಿಲ್ಲ ಫಿಕ್ಸ್ ಮಾಡಿದಾರೆ ಅಂತಂದ್ರೆ ಅದೊಂದು ದೊಡ್ಡ ಕಾನ್ಸ್ಟಿಟ್ಯೂಸಿ ನಡೆದಿದೆ ಅಂತಂದ್ರೆ ಆ ಕಾನ್ಸ್ಟಿಟ್ಯೂಸಿಲಿ ಅವನೊಬ್ಬ ಬಲಿ ಪಶು ಆಗಿದೆ ಅಂತಂದ್ರೆ ಅವನ ತೀಟೆಗಳು ಅವನನ್ನ ಈ ತರ ಫಿಕ್ಸ್ ಮಾಡಿದೆ ಅಂತಂದ್ರೆ ಅವನ ಉದ್ದಟತನ ಅವನನ್ನ ಫಿಕ್ಸ್ ಮಾಡಿದೆ ಅಂತಂದ್ರೆ ಅವನ ಬೆಳಗ್ಗಿನ ಕಾರ್ಯಕ್ರಮಗಳು ಅವನನ್ನ ಹೆಸರು ಕೊಟ್ಟಿದ್ರೆ ರಾತ್ರಿ ಆರು ಗಂಟೆ ಮೇಲೆ ಕಾರ್ಯಕ್ರಮಗಳು ಅವನನ್ನ ಅಳ್ಳಕ್ ನುಕ್ಕಿದೆ ಅಂತಂದ್ರೆ ಅವನು ಅರ್ಥ ಅರ್ಥ ಮಾಡ್ಕೊಳ್ಬೇಕು ಅವನು ಕರ್ಕೊಂಬರೋದು ದೊಡ್ಡ ವಿಚಾರ ಅಲ್ಲ ಕರ್ಕೊಂಬಂದ್ಮೇಲೆ ನೆಟ್ಗಿರ್ಬೇಕಲ್ಲ ಅವನು ಗ್ಯಾರಂಟಿ ವಿಜಯಲಕ್ಷ್ಮಿ ಕೊಟ್ರೆ ನಾವು ಫೈಟ್ ಮಾಡಿ ಬಿಡಿಸಬಹುದು ಆ ಗ್ಯಾರಂಟಿ ವಿಜಯಲಕ್ಷ್ಮಿ ನೋಡ್ಕೊಮ್ಮ ಅಂತಾನೆ ಹೇಳಿದ್ವಿ ಇಫ್ ವಿಜಯ ವಿಜಯಲಕ್ಷ್ಮಿ ಗ್ಯಾರಂಟಿ ಡೆಫಿನೆಟ್ಲಿ ವರ್ಕ್ಔಟ್ ರಿಲೀಸ್ ಯಾಕಂದ್ರೆ ಅವನು ಏನ್ ಆರೋಪ ಇದೆ ಕೊಲೆ ಅದಕ್ಕೂ ಅವನಿಗೆ ಸಂಬಂಧ ಇಲ್ಲ ಅನ್ನೋದು ನಮ್ಮ ಇನ್ವೆಸ್ಟಿಗೇಷನ್ ಸಂಬಂಧ ಇರೋರೆ ಬೇರೆ ಬಟ್ ಆದ್ರೆ ಸಂಬಂಧ ಇಲ್ಲದ್ರೆ ತಗಲಾಕಿದಾರೆ ಹಾಗಾಗಿ ಈಸ್ ಇನೋಸೆಂಟ್ ಟು ದ ಡೆತ್ ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ರೇಣುಕಾ ಸ್ವಾಮಿ ಕೊಲೆ ಬಗ್ಗೆ ನಮ್ಗೆ ಅನುಕಂಪ ಇದೆ ಆಗ್ಬಾರ್ದಾಗಿತ್ತು ಒಂದು ಮೆಸೇಜ್ ಕೊಲೆ ಆಗ್ಬಾರ್ದಾಗಿತ್ತು ಯಾರೇ ಆಗಿದ್ ಅದು ದರ್ಶನ್ ಮಾಡ್ಲಿ ಎಕ್ಸ್ ವೈ ಝೆಡ್ ಸದ್ಯಕ್ಕೆ ದರ್ಶನ್ ಅಂತ ಓಡ್ತಾ ಇದೆ ಇನ್ವೆಸ್ಟಿಗೇಷನ್ ಓಡ್ತಾ ಇರ್ಲಿ ಎಕ್ಸ್ ಝೆಡ್ ಮಾಡಿದ್ರ ಅಂತ ನಾನು ಆರೋಪ ಮಾಡ್ತೇನೆ ಅದು ಆಗ್ಲಿ ಬಟ್ ಡೆತ್ ಆಗ್ಬಾರ್ದಾಗಿತ್ತು ಒಂದು ಮೆಸೇಜ್ ಕೊಲೆ ಮಾಡ್ಬೇಕಾ ಹಾಗಿದ್ರೆ ನಮ್ಮ ಇವನನ್ನ ಯಾರೋ ನಮ್ಮ ಪ್ರಜ್ವಲನ ತುಂಡು ತುಂಡಾ ಕತ್ತಿಸ್ಬೇಕಾಗತ್ತೆ ಬರೀ ಗೆ ಮಾಡ್ರು ಮಾಡಕ್ಕಾದ್ರೆ ಮೂರ್ ಸಾವಿರ ಜನ ಹೆಣ್ಣು ಮಕ್ಕಳನ್ನ ಏನು ಅಂತ ನಮ್ಗೆಲ್ಲಾ ಗೊತ್ತಿದೆ ಅವನನ್ನ ಏನ್ ಮಾಡ್ಬೇಕು ನಾವು ಯಾರೋ ಮಾಡಿಲ್ಲ ಹೇಳಿ ಪ್ರಬಲವಾದ ರಾಜಕಾರಣಿಗಳ ಮಗ ಇವನ್ ರೇಣ್ಣಕ ಸ್ವಾಮಿ ಯಾರೋ ಲೇಬರ್ ಮಗ ಲೇಬರ್ ಮಗನ ಸಾಯಿಸ್ತಾರೆ ನಮ್ಮ ದೇಶದಲ್ಲಿ ವ್ಯವಸ್ಥೆನಲ್ಲಿ ರಾಜಕಾರಣಿಗಳ ಮಗನ ರಕ್ಷಣೆ ಕೊಟ್ಟು ಜೈಲಲ್ಲಿ ಇಡ್ತಾರೆ ಅದಕ್ಕೇನು ಸೆಕ್ಯೂರಿಟಿ ಫುಲ್ ಸೆಕ್ಯೂರಿಟಿ ಇಡ್ತಾರೆ ಇದು ನಮ್ಮ ವ್ಯವಸ್ಥೆ